ದಿನ ಎಲ್ರೂ ಕೇಳ್ತಿದ್ರಿ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಬರುತ್ತೆ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದು ಕೆಲವೊಂದಿಷ್ಟು ರಾಜಕಾರಣಿಗಳು ಚನ್ನಪಟ್ಟಣದಲ್ಲಿ ರಾಜಕೀಯವಾಗಿ ಮಾತನಾಡುವಾಗ ಅಥವಾ ಮತ ಪ್ರಚಾರವನ್ನ ಮಾಡುವ ಸಮಯದಲ್ಲಿ ಚನ್ನಪಟ್ನ ಜನತೆಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ ಮಾತನಾಡಿಕೊಳ್ತಾ ಇದ್ರು ಈಗಾದ್ರೆ ಸತ್ಯಾಸತ್ಯತೆಯನ್ನ ತಿಳಿಯುವಂತಹ ಸಮಯ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಅಡಿ ನವೆಂಬರ್ ತಿಂಗಳ ಹಣ ಬಿಡುಗಡೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಗೃಹಲಕ್ಷ್ಮಿಗೆ ಹಂಚಲು ಹಣ ಇಲ್ಲ ಅಂತ ದೇವೇಗೌಡರ ಹೇಳಿಕೆ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ ಅಕ್ಟೋಬರ್ ವರೆಗೂ ಒಂದು ತಿಂಗಳದ್ದು ಕೂಡ ತಪ್ಪದೇ ಗೃಹಲಕ್ಷ್ಮಿ ಹಣ ನೀಡಿದ್ದೇವೆ ಅಂದರೆ ಏನು ಅರ್ಥ ನವೆಂಬರ್ ತಿಂಗಳದ್ದು ಸದ್ಯದಲ್ಲೇ ಹಾಕ್ತೇವೆ ಅಂತ ತಿಳಿಸಿದ್ದಾರೆ ವಕ್ಫ್ ಆಸ್ತಿ ಒತ್ತುವರಿಯನ್ನ ತೆರವುಗೊಳಿಸುವುದಾಗಿ ತನ್ನ ಪ್ರಣಾಳಿಕೆಯಲ್ಲೇ ಬಿಜೆಪಿ ಘೋಷಣೆಯನ್ನ ಮಾಡ್ತಾ ಇದೆ ಬಿಜೆಪಿ ಸರ್ಕಾರವೇ ಎರಡು ನೂರ ಹದಿನಾರು ಮಂದಿಯನ್ನ ಒಕ್ಕಲೆಬ್ಬಿಸಲು ನೋಟಿಸ್ ನೀಡಿತ್ತು ಈಗ ಆ ನೋಟಿಸ್ ನೀಡುವವರೇ ಸುಳ್ಳು ಹೇಳಿಕೆಯನ್ನ ಇದ್ದಾರೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ನಾನು ಒಬ್ಬೇ ಒಬ್ಬ ರೈತನನ್ನು ಕೂಡ ಒಕ್ಕಲೆಬ್ಬಿಸುವುದಿಲ್ಲ ಇದು ನನ್ನ ಸ್ಪಷ್ಟ ತೀರ್ಮಾನ ಗಳನ್ನ ಹಿಂಪಡಿಬೇಕು ಅಂತ ಖಡಕ್ ಸೂಚನೆಯನ್ನ ನೀಡಿದ್ದೇನೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಅವರೇ ವಕ್ಫ್ ಆಸ್ತಿ ಒತ್ತುವರಿ ತೆರವು ಮಾಡುವುದಾಗಿ ಹೇಳಿ ಈಗ ರಾಜಕೀಯಕ್ಕೆ ಮನ ಬಂದಂತೆ ಮಾತನಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಕೊರೋನಾ ಅವಧಿಯಲ್ಲಿ ಎರಡು ಸಾವಿರ ಕೋಟಿಗೂ ಹೆಚ್ಚು ಹಗರಣ ನಡೆದಿದೆ ಆರೋಗ್ಯ ರಕ್ಷಣೆಯ ಸಾಮಗ್ರಿಯ ಖರೀದಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಅವರ ನೇತೃತ್ವದ ಆಯೋಗವನ್ನ ರಚನೆ ಮಾಡಲಾಗಿದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಇದೆಲ್ಲ ಸುಳ್ಳು ಅಂದ್ರೆ ವಾಸ್ತವಾಂಶ ಬದಲಾಗೋದಿಲ್ಲ ಈ ಬಗ್ಗೆ ನ್ಯಾಯಾಲಯವಿದೆ ಅಲ್ಲಿ ಸತ್ಯಾಸತ್ಯತೆ ಬಯಲಾಗಲಿದೆ ಬಿಜೆಪಿಯವರು ಎಲ್ಲವನ್ನ ಸುಳ್ಳು ಅಂತ ಹೇಳ್ತಿದ್ದಾರೆ ಅವರು ಸುಳ್ಳಿನ ಪಿತಾಮಹರು ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ಕೋವಿಡ್ ಹಗರಣಗಳನ್ನ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೆ ಆಗಲೂ ಸಾಕಷ್ಟು ಅಂಶಗಳನ್ನ ದಾಖಲೆ ಸಹಿತ ಮಾತನಾಡಿದ್ದೇನೆ ಈಗ ಆಯೋಗದ ವರದಿ ಬರಲಿ ನಂತರ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ